ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳನ್ನ ನಾವೆಲ್ಲರೂ ಓದ್ತಿದ್ವಿ ಕೇಳ್ತಿದ್ವಿ. ಇವತ್ತು ಇಂಥ ಒಂದು ಓದುಗಾರರೇ ಇವತ್ತು ಆ ಒಂದು ಕಥೆಯ ಒಂದು ದೃಶ್ಯವನ್ನ ಸೃಷ್ಟಿ ಮಾಡಿರೋದು ಅಥವಾ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದು ನೋಡ್ಲಿಕ್ಕೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಕತೆ ಪ್ರಾರಂಭವಾದಾಗಿಂದನೂ ಕೂಡ ನನಗೆ ತುಂಬಾ ಇಷ್ಟ ಆಗಿದ್ದು ಅವರೆಲ್ಲರ ಒಂದು ಸಂಭಾಷಣೆ. ಇಡೀ ಚಿತ್ರದ ಸಂಭಾಷಣೆ ಸಿಕ್ಕಾಪಡೆ ತುಂಬಾ ಚೆನ್ನಾಗಿದೆ. ಆಮೇಲೆ ಹಾಡುಗಳಾಗಿರಬಹುದು, ಯಾವಾಗ ಏನೋ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಅದ್ ಯಾವಾಗ ನಮ್ಮನ್ನೆಲ್ಲರೂ ಒಂದ್ ಮಾಡುತ್ತೋ ಅವಾಗ ಬಹುಶಃ ನಮ್ಮೆಲ್ಲರಲ್ಲೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ವಿಭಿನ್ನ ಬೇರೆ ಅನ್ನೋ ಒಂದು ಭಾವನೆ ಇರಲ್ಲ. ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂತಹ ಒಂದ್ ಮಾತು ಬಹುಶಃ ಅಲ್ಲಿ ನಿಜವಾಗ್ಲೂ ಒಂದಾಗಿ ಕಾಣುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಒಂದು ಅಬಚೂರು ಮತ್ತೆ ಆ ಪುಚ್ಚಂತೆ ಅನ್ನುವ ಒಂದು ಪ್ರಪಂಚನ ನೋಡಿ ನನಗ್ ಸಿಕ್ಕಾಪಡೆ ಖುಷಿ ಆಯ್ತು. ಬಹುಶಃ ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಒಂದು ಸುಂದರವಾದ ಅನುಭವ ನಿಮ್ಮೆಲ್ರಿಗೂ ಸಿಗುತ್ತೆ. ಬನ್ನಿ, ನೀವೆಲ್ಲರೂ ಥಿಯೇಟರ್ ಅಲ್ಲಿ ನೋಡಿ. ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಪುಚ್ಚಂತೆ ಪ್ರಪಂಚವನ್ನ ಡೇರೆಡೆವಿಲ್ ಮುಸ್ತಫಾ ಮತ್ತು ಅಯ್ಯಂಗಾರ್ ಅವರ ಮುಖಾಂತರ ನಾವೆಲ್ಲರೂ ಅದನ್ನ ಆನಂದಿಸೋಣ. ದಯವಿಟ್ಟು ನೀವೆಲ್ಲರೂ ಕೂಡ ಡೇರೆಡೆವಿಲ್ ಮುಸ್ತಫಾನ ನೋಡ್ಲೇಬೇಕು. ಥ್ಯಾಂಕ್ ಯು.